ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರೇ, ಇವತ್ತಿನ ಈ ಅವಧಿಯಲ್ಲಿ 8ನೇ ತರಗತಿಯ ಹ್ಯಾಂಡ್ಬಾಲ್ನ ಶೂಟಿಂಗ್ ಕೌಶಲ್ಯಗಳನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಶೂಟಿಂಗ್ ಮುಖಾಂತರ ಅಂಕ ಗಳಿಸುವುದು ಹ್ಯಾಂಡ್ಬಾಲ್ ಆಟದ ಪ್ರಮುಖ ಧ್ಯೇಯವಾಗಿರುತ್ತದೆ. ಶೂಟಿಂಗ್ನಲ್ಲಿ ಹಲವಾರು ಪ್ರಕಾರಗಳಿದ್ದು, ಅವುಗಳಲ್ಲಿ ನೇರ ಶಾಟ್ ಮತ್ತು ಹಿಪ್ ಶಾಟ್ ಕೌಶಲ್ಯಗಳನ್ನು ವಿವರವಾಗಿ ಮತ್ತು ಸರಳವಾಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ನೇರ ಶಾಟ್. ಚೆಂಡನ್ನು ಎರಡೂ ಕೈಗಳಲ್ಲಿ ಹಿಡಿದು ಎಡಗಾಲಿನಿಂದ ಪ್ರಾರಂಭಿಸುತ್ತಾ ಮೂರು ಹೆಜ್ಜೆಗಳನ್ನು ತೆಗೆದುಕೊಳ್ಳಬೇಕು. ಮೂರನೇ ಹೆಜ್ಜೆ ಇಡುವ ಸಂದರ್ಭದಲ್ಲಿ ಚೆಂಡನ್ನು ಬಲಗೈಯಲ್ಲಿ ತೆಗೆದುಕೊಳ್ಳಬೇಕು ವಿದ್ಯಾರ್ಥಿಗಳೇ. ಅಂದರೆ ಮೂರನೇ ಹೆಜ್ಜೆ ಇಟ್ಟು ಶೂಟ್ ಮಾಡೋದಕ್ಕಿಂತ ಮುಂಚೆ ಚೆಂಡನ್ನ ಬಲಗೈಯಲ್ಲಿ ತೆಗೆದುಕೊಳ್ಳಬೇಕು. ಬಲ ಮುಂಗೈ ನೆಲಕ್ಕೆ ಲಂಬವಾಗಿ ಎಡಭುಜವು ಗುರಿಯೆಡೆಗೆ ಸೂಚಿಸುತ್ತಿರಬೇಕು, ಅಂದರೆ ಗೋಲಿನ ಕಡೆಗೆ ಇರಬೇಕು. ಶರೀರವನ್ನ ತಿರುಗಿಸುತ್ತಾ ಬಲಗೈ ಮಧ್ಯ ಬೆರಳಿನಿಂದ ಚೆಂಡನ್ನ ಬಿಡುಗಡೆಗೊಳಿಸಬೇಕು ವಿದ್ಯಾರ್ಥಿಗಳೇ. ಕೊನೆಯಲ್ಲಿ ಬಲಗೈಯನ್ನು ಎದೆಯ ಭಾಗಕ್ಕೆ ಅಡ್ಡವಾಗಿ ತಂದು ಎರಡೂ ಕಾಲುಗಳ ಮೇಲೆ ಸುರಕ್ಷಿತವಾಗಿ ನೆಲದ ಮೇಲೆ ಇಳಿಯುವುದು, ಅಥವಾ ಎರಡೂ ಕಾಲುಗಳ ಮೇಲೆ ಇಳಿದು ದೇಹದ ಸಮತೋಲನ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ಹಿಂದಿನ ಕಾಲನ್ನ ಮುಂದಕ್ಕೆ ಇಡಬೇಕು ವಿದ್ಯಾರ್ಥಿಗಳೇ. ಇನ್ನ ಹಿಪ್ ಶಾಟ್. ವಿದ್ಯಾರ್ಥಿಗಳೇ, ಆಟಗಾರ ನೇರ ಶಾಟ್ನಂತೆಯೇ ಚೆಂಡನ್ನು ಎರಡೂ ಕೈಗಳಲ್ಲಿ ಹಿಡಿದು ಎಡಗಾಲಿನಿಂದ ಪ್ರಾರಂಭಿಸುತ್ತಾ ಮೂರು ಹೆಜ್ಜೆಗಳನ್ನು ತೆಗೆದುಕೊಳ್ಳಬೇಕು. ಎಡಗಾಲಿನಿಂದ ಮೂರನೇ ಹೆಜ್ಜೆಯನ್ನು ರಕ್ಷಣಾ ಆಟಗಾರನ ಎಡ ಪಾರ್ಶ್ವದಲ್ಲಿ ಇಡಬೇಕು, ಅಂದರೆ ಎಡಭಾಗಕ್ಕೆ ಇಡಬೇಕು. ಶರೀರದ ಭಾರವನ್ನ ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ತರುತ್ತಾ ಶರೀರವನ್ನು ಬಲ ಪಾರ್ಶ್ವಕ್ಕೆ ಭಾಗಿಸಬೇಕಾಗುತ್ತದೆ, ಅಂದರೆ ಬಲಗಡೆ ಭಾಗಕ್ಕೆ ಭಾಗಿಸಬೇಕಾಗುತ್ತದೆ. ಬಲಕ್ಕೆ ಶರೀರವನ್ನು ಭಾಗಿಸಿ ರಕ್ಷಣಾತ್ಮಕ ಆಟಗಾರನ ಎಡ ಪಾರ್ಶ್ವದಿಂದ ಶೂಟಿಂಗ್ ಪ್ರಕ್ರಿಯೆಯನ್ನು ಮಾಡುವುದು. ಅಂತ್ಯಾನುಗತ, ಬಲಗಾಲನ್ನು ಪಕ್ಕಕ್ಕೆ ಇಡುತ್ತಾ ಮೊಡಚುವುದು, ಅಂದರೆ ಶೂಟಿಂಗ್ ಪ್ರಕ್ರಿಯೆ ಮುಗಿದ ನಂತರ ಬಲಗಾಲನ್ನು ಪಕ್ಕಕ್ಕೆ ಇಡುತ್ತಾ ಸ್ವಲ್ಪ ಬಾಗಿಸಬೇಕು ವಿದ್ಯಾರ್ಥಿಗಳೇ. ಇಷ್ಟು ಶೂಟಿಂಗ್ ವಿಧದ ವಿವರಣೆ ವಿದ್ಯಾರ್ಥಿಗಳೇ. ಇನ್ನ ಡ್ರಿಬಲ್ ಮಾಡುತ್ತಾ ಪಾಸ್ ಮಾಡುವುದು ಅಥವಾ ಪಾಸ್ ನೀಡುವುದು. ಆಟಗಾರ ಹ್ಯಾಂಡ್ಬಾಲ್ ಆಟವನ್ನ ಆಡುವ ಸಂದರ್ಭದಲ್ಲಿ ಡ್ರಿಬಲ್ ಮಾಡುತ್ತಾ ಗುರಿಯೆಡೆಗೆ ಸಾಗುತ್ತಿರುವಾಗ ಪಾಸ್ ಮಾಡುವ ಸಂದರ್ಭಗಳು ಬರಬಹುದು ವಿದ್ಯಾರ್ಥಿಗಳೇ. ಈ ಸಂದರ್ಭದಲ್ಲಿ ಡ್ರಿಬಲ್ ಮಾಡುವ ಆಟಗಾರ ತನ್ನ ದೃಷ್ಟಿಯನ್ನು ಪಾಸ್ ಪಡೆಯುವ ಆಟಗಾರರ ಮೇಲೆ ಇಡಬೇಕು. ಚೆಂಡನ್ನು ಹಿಡಿದು ನಿಲ್ಲುವುದರ ಬದಲಿಗೆ, ಅಂದರೆ ಚೆಂಡನ್ನು ಹಿಡಿದುಕೊಂಡು ಡ್ರಿಬಲ್ ಮಾಡುತ್ತಾ ಹೋಗುವಾಗ ಚೆಂಡನ್ನು ಹಿಡಿದು ನಿಲ್ಲುವುದರ ಬದಲಿಗೆ ಡ್ರಿಬಲ್ ಮಾಡುತ್ತಾ ಸಾಗುತ್ತಿರುವಾಗ ಸೂಕ್ತವಾದ ಪಾಸ್ ನೀಡಬೇಕು ವಿದ್ಯಾರ್ಥಿಗಳೇ. ಅಂದರೆ ಡ್ರಿಬಲ್ ಮಾಡುತ್ತಾ ಸಾಗುತ್ತಿರುವಾಗ ರಕ್ಷಣಾ ಆಟಗಾರ ರಕ್ಷಣೆಗೆ ಬಂದಾಗ ತಕ್ಷಣ ಬಾಲನ್ನು ಹಿಡಿದು ತಕ್ಷಣ ಪಾಸ್ ಮಾಡುವುದು ವಿದ್ಯಾರ್ಥಿಗಳೇ. ಇಷ್ಟು ಈ ಡ್ರಿಬ್ಲಿಂಗ್ ಕೌಶಲ್ಯದ ವಿವರಣೆ. ಇಲ್ಲಿಗೆ ಈ ಪಾಠವನ್ನ ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ಈ ಪಾಠವನ್ನು ವೀಕ್ಷಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ, ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೂ ಧನ್ಯವಾದಗಳು.